ಕಾಂಗ್ರೆಸ್ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿಯುವ ಯಾವ ಲಕ್ಷಣಗಳು ಕಾಣುತ್ತಿಲ್ಲ. ಸಿಎಂ ಆಯ್ಕೆ ಗಂಟೆಗೊಮ್ಮೆ ತಿರುವು ಪಡೆಯುತ್ತಿದೆ. ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ ಬಹುತೇಕ ಸಿಎಂ ಖಚಿತ ಮಾಹಿತಿ ಹೊರಬಿಳುತ್ತಿದ್ದಂತೆ ಇತ್ತ ಡಿಕೆಸಿ ಬಿಗಿಪಟ್ಟು ಸಡಿಲಿಸಿದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಮತ್ತೊಂದು ಸ್ವರೂಪ ಪಡೆದುಕೊಂಡಿತು. ಸುರ್ಜೇವಾಲಾ ನೀಡಿದ ಹೇಳಿಕೆಯೊಂದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಹಾಗಾದರೆ ಸುರ್ಜೇವಾಲಾ ನೀಡಿದ ಹೇಳಿಕೆಯಾದರೂ ಏನು? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಾಂಗ್ರೆಸ್ ಸಿಎಂ ಆಯ್ಕೆ ಕ್ಷಣಕ್ಕೊಮ್ಮೆ ತಿರುವು ಪಡೆದುಕೊಳ್ಳುತ್ತಿದೆ. ಬೆಳಗ್ಗೆಯಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆದರೂ ಸ್ಪಷ್ಟ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯವಾಗ್ತಿಲ್ಲ. ಡಿಕೆ ಶಿವಕುಮಾರ್ ಪಟ್ಟು ಸಡಲಿಸಿದ ಹಿನ್ನೆಲೆಯಲ್ಲಿ ಸಿಎಂ ಅಧಿಕೃತ ಘೋಷಣೆ ಮತ್ತೆರಡು ದಿನಗಳ ಕಾಲ ಮುಂದಕ್ಕೆ ಹೋಗಿದೆ. ಬುಧವಾರ ಬೆಳಗ್ಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಜೊತೆ ಸಭೆ ನಡೆಸಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಆಗಿ ಖಚಿತಗೊಳಿಸಲಾಗಿತ್ತು. ಬಹುತೇಕ ಫೈನಲ್ ಕೂಡ ಆಗಿತ್ತು. ಬಳಿಕ ಡಿಕೆಶಿ ಜೊತೆ ರಾಹುಲ್ ಗಾಂಧಿ ಸಭೆ ನಡೆಸಿದ್ರು. ಸಭೆ ವೇಳೆ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿಎಂ ಆಗುವುದಕ್ಕೆ ಒಪ್ಪಲಿಲ್ಲ. 1 ಗಂಟೆಗೂ ಅಧಿಕ ಸಭೆ ನಡೆದ್ರು. ಡಿಕೆಶಿ ಸಿಎಂ ನಾನೇ ಆಗಬೇಕು, ಸಿಎಂ ಹುದ್ದೆ ಬಿಟ್ಟು ಕೊಡುವುದಕ್ಕೆ ನಾ ರೆಡಿಯಿಲ್ಲ, ನಾನು ಸಿಎಂ ಆಗದಿದ್ದರೆ ಸಿದ್ದರಾಮಯ್ಯ ಸಿಎಂ ಆಗುವುದು ಬೇಡ, ಬೇಕಾದರೆ ಖರ್ಗೆ ಸಿಎಂ ಆಗಲಿ ಎಂಬ ವಾದ ಮುಂದಿಟ್ಟರು. ಡಿಕೆಶಿ ಜೊತೆ ರಾಹುಲ್ ಸುದೀರ್ಘ ಸಮಾಲೋಚನೆ ನಡೆಸಿದ್ರು, ಬಂಡೆ ಬಗ್ಗಲಿಲ್ಲ. ರಾಹುಲ್ ಸಲಹೆಗೂ ಸೊಪ್ಪು ಹಾಕಲಿಲ್ಲ ಡಿಕೆಶಿ. ಬಳಿಕ ಸಭೆಯಿಂದ ಹೊರ ನಡೆದರು. ಡಿಕೆ ಸುರೇಶ್ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಭೆ ನಡೆಸಿದ್ರು. ಹೈಕಮಾಂಡ್ ನಾಯಕರು ಡಿಕೆಶಿ ಮನವೊಲಿಸುವುದಕ್ಕೆ ಮುಂದಾದರೂ ಬಗ್ಗಲಿಲ್ಲ. ಇದನ್ನು ಮನಗೊಂಡ ಹೈಕಮಾಂಡ್ ನಾಯಕರು ಇನ್ನೂ ಸಿಎಂ ಅನ್ನು ಆಯ್ಕೆ ಮಾಡಿಲ್ಲ. ಮುಂದಿನ 40 ಗಂಟೆ ಒಳಗೆ ಆಯ್ಕೆ ಮಾಡುವುದಾಗಿ ರಣದೀಪ್ ಸುರ್ಜೇವಾಲಾ ಹೇಳುವ ಮೂಲಕ ಬಿಕ್ಕಟ್ಟು ಬಗೆಹರಿದಿಲ್ಲ ಎಂಬ ಸಂದೇಶ ರವಾನಿಸಿದ್ರು. ಒಟ್ಟಾರೆ ಡಿಕೆಶಿ ಪಟ್ಟು ಬಿಡುತ್ತಿಲ್ಲ, ಇದರಿಂದ ಸಿಎಂ ಆಯ್ಕೆಯಲ್ಲಿ ಗೊಂದಲ ಉಂಟಾಗಿದೆ.